ನಮಸ್ಕಾರ, ಆಲೋ ಟಿವಿಗೆ ಸುಸ್ವಾಗತ. 28 ಮಾರ್ಚ್ 2019 ಗುರುವಾರದ ರಾಶಿಫಲಗಳು. ಮೇಷರಾಶಿ, ನಿಮ್ಮ ಯೋಚನೆಗಳನ್ನು ಹಿತಮಿತವಾಗಿ ಹಾಕಿಕೊಳ್ಳಿ. ಲಾಭ ಮತ್ತು ನಷ್ಟದ ವಿಚಾರದಲ್ಲಿ ಚಿತ್ತಪ್ರಜ್ಞನಾಗಿರಲು ಗೀತೆ ಬೋಧಿಸುತ್ತದೆ. ತಂದೆ ಆರೋಗ್ಯದಲ್ಲಿ ತೊಂದರೆಯಾಗುವ ಸಾಧ್ಯತೆಗಳಿವೆ, ಕುಲದೇವರನ್ನು ಸ್ಮರಿಸಿಕೊಳ್ಳಿ. ವೃಷಭರಾಶಿ, ಎಲ್ಲಾ ಕಾರ್ಯಗಳಲ್ಲೂ ಸೋಲುಂಟಾಗುವ ಸಾಧ್ಯತೆ ಇದೆ. ನಿರ್ವಿಘ್ನೆಗಳನ್ನು ತಾರದಂತೆ ಗಣಪತಿ ಮತ್ತು ದುರ್ಗೆಯನ್ನು ಪ್ರಾರ್ಥಿಸಿಕೊಳ್ಳಿ. ಸಂಗಾತಿಯ ಸಕಾಲಿಕ ಎಚ್ಚರಿಕೆಯು ಮಾತನ್ನು ಕೇಳಿದಲ್ಲಿ ಹೆಚ್ಚಿನ ತೊಂದರೆ ಉಂಟಾಗುವುದಿಲ್ಲ. ಮಿಥುನ ರಾಶಿ, ಬೌದ್ಧಿಕ ಚಾತುರ್ಯ ಪ್ರವೀಣರಾದ ನಿಮಗೆ ಬಾಳಿನಲ್ಲಿ ಸಂತೋಷದ ಕ್ಷಣಗಳನ್ನು ಆಸ್ವಾದಿಸಲು ಸಾಕಷ್ಟು ಸಮಯ ದೊರೆಯುತ್ತದೆ. ಹಳೆ ತಪ್ಪಿದ ರೈಲು ಸರಾಗವಾಗಿ ಓಡುತ್ತದೆ, ಆದರೆ ನಾಲಿಗೆ ತಪ್ಪು ಮಾತಾಡಿದಾಗ ಅವಘಡಗಳು ಜಾಸ್ತಿ, ಮಾತಿನಲ್ಲಿ ಮೃದುತ್ವ ಇರಲಿ. ಕಟಕ ರಾಶಿ, ನಿಮ್ಮ ವಿಚಾರದಲ್ಲಿ ಕೆಲವರು ನೇರವಾಗಿ ಕಿರುಕುಳ ಕೊಡುತ್ತಾರೆ, ಆದರೆ ದೈವ ಕೃಪೆಯಿಂದ ಅವರೆಲ್ಲರೂ ಕಿರುಕುಳ ನಿಮಗೆ ಪುಷ್ಪ ವೃಷ್ಟಿಯನ್ನ ಮಾಡುವಂತೆ ಆಗುತ್ತದೆ. ಧೈರ್ಯದಿಂದ ವ್ಯವಹರಿಸಿ. ಸಿಂಹರಾಶಿ, ಧೈರ್ಯದಿಂದ ಗೆಲ್ಲುವ ಕಾಲ ವಿರೋಧಿಗಳಿಂದ ಬರುವ ಸಂಭವ ಇದೆ. ಕೆಲವು ಕಾಲ ಊರು ಬಿಡುವ ಸಾಧ್ಯತೆ ಇದೆ, ಆದರೆ ಇದರಿಂದ ನಿಮಗೆ ಲಾಭವೇ ಆಗುತ್ತದೆ. ದಿವ್ಯವಾದ ಶಕ್ತಿಯ ಸಂಪಾದನೆಗೆ ದಾರಿ ಆಗುತ್ತದೆ, ಇದರಿಂದ ಮನಸ್ಸು ಪ್ರಫುಲ್ಲವಾಗುತ್ತದೆ. ಕನ್ಯಾರಾಶಿ, ಸಾಲದ ಬಾಧೆಯಿಂದ ಮುಕ್ತನಾಗಲು ಹೊಸ ಸಾಲ ಮಾಡುವುದು ತರವಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ನಿಮ್ಮನ್ನು ಬಾಧಿಸಲು ಹಠ ಹೊತ್ತಿರುವ ಜನರ ವಿರುದ್ಧ ಸಾತ್ವಿಕ ಹೋರಾಟ ಮಾಡಿ ಕೆಲವೊಂದು ಅಗೋಚರ ಶಕ್ತಿಯು ನೀವು ಗೆಲ್ಲುವಂತೆ ಮಾಡುವುದು. ಭಗವಂತನಿಗೆ ಸದಾ ಶರಣು ಹೋಗಿ. ತುಲಾರಾಶಿ, ನಯವಂಚಕರನ್ನು ನಯವಾಗಿ ನಿಯಂತ್ರಣ ಮಾಡಿ ಅನೇಕ ರೀತಿಯ ಒಳಿತುಗಳನ್ನು ಸಾಧಿಸಿಕೊಳ್ಳಲು ಕಾಲ ಪಕ್ವವಾಗಿದೆ. ಇದರೊಂದಿಗೆ ಮುಕ್ತವಾಗಿ ಬೆರೆಯಿರಿ, ಆದರೆ ಅವರು ನಿಮ್ಮ ಹೆಗಲೇರಿ ಕುಳಿತುಕೊಳ್ಳದಂತೆ ನಿಗಾ ವಹಿಸಿ. ನೀವು ನಿಮ್ಮ ಸ್ವಂತ ಶಕ್ತಿಯಿಂದ ಲಾಭ ಉಂಟಾಗುತ್ತದೆ. ವೃಶ್ಚಿಕ ರಾಶಿ, ಹೊಯ್ದಾಡುವ ಮನಸ್ಸು ಅಪಾಯಕಾರಿ. ಬಹುಮುಖ್ಯವಾದದನ್ನು ಮಾಡಿ ಮುಗಿಸಬೇಕೆಂಬ ಸಂಕಲ್ಪದೊಂದಿಗೆ ಆರಂಭಿಸಿ ನಿಮ್ಮ ಕಾರ್ಯಗಳಲ್ಲಿ ಜಯಗೊಳಿಸಲು ಸಾಧ್ಯವಾಗುವುದು. ಬಹು ನಿರೀಕ್ಷಿತ ಕೆಲಸ ಕಾರ್ಯಗಳು ವಿಳಂಬವಾದರೂ ಕಾರ್ಯಸಿದ್ಧಿಯಾಗುತ್ತವೆ. ಧನುಸ್ ರಾಶಿ, ಬಹು ಖರ್ಚಿನ ಬಾಬತ್ತುಗಳ ಬಗ್ಗೆ ವಿಚಾರ ಮಾಡದೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಲು ಮುಂದಾಗುವುದಿರಿ. ಆಂಜನೇಯನ ಕೃಪಾಶೀರ್ವಾದಕ್ಕೆ ಹನುಮಾನ್ ಚಾಲೀಸ ಪಠಣ ಮಾಡಿ ಪ್ರಯಾಣ ಕಾಲದಲ್ಲಿ ತುಸು ಎಚ್ಚರಿಕೆ ಇರಲಿ. ಮಕರ ರಾಶಿ, ಅಧಿಕಾರವನ್ನು ಪಡೆಯಲು, ಮಹತ್ವದ ಪುರಸ್ಕಾರ ಪಡೆಯಲು ಮತ್ತು ಲಾಭದಾಯಕ ವ್ಯವಹಾರದಲ್ಲಿ ಕೈ ಹಾಕಲು ಇದು ಉತ್ತಮವಾದಂತರ. ನೀವು ಇದಕ್ಕೆ ಎರಡು ಮಾತಿಲ್ಲ. ಅನ್ಯರನ್ನು ಅಳೆದು ಅವರ ಶಕ್ತಿ ತಿಳಿಯಲು ತಾಳ್ಮೆ ಇರಲಿ, ಧೈರ್ಯಹೀನರಾಗಬೇಡಿ. ಕುಂಭರಾಶಿ, ಕೆಲಸ ಕಾರ್ಯಗಳು ಜಯ ತರುತ್ತವೆ, ಆದರೂ ಖರ್ಚಿಗೆ ಅನೇಕ ದಾರಿಗಳಿವೆ. ಗಣಪತಿ ಆರಾಧನೆಯಿಂದ ವ್ಯರ್ಥ ಕಸರತ್ತುಗಳಿಗೆ ಅಡೆತಡೆಗಳಿಗೆ ಬೀಳುತ್ತವೆ. ಸ್ವಯಂ ಉದ್ಯೋಗಿಗಳು, ಕಟ್ಟಡ ವಿನ್ಯಾಸಕಾರರಿಗೆ ಉತ್ತಮ ಫಲ ಇದೆ. ಕೊನೆಯದಾಗಿ ಮೀನರಾಶಿ, ಅಂದುಕೊಂಡ ವೇಗದಲ್ಲಿ ಹೆಜ್ಜೆ ಇಡಲು ಸಾಧ್ಯವಾಗುವುದಿಲ್ಲ. ಏನೋ ಒಂದು ತಡೆಯುತ್ತಿರುವಂತೆ ಜಡತೆ ಬಂದು ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡಲಿದ್ದು ಅದನ್ನು ಎದುರಿಸಬೇಕಾಗಬಹುದು. ಮನೆಯ ಸಮಸ್ಯೆಗಳನ್ನು ಹೊರಗಡೆ ಚರ್ಚೆ ಮಾಡುವುದು ಸೂಕ್ತವಲ್ಲ. ಹೀಗಿವೆ ಇದರಿಂದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.